ನಮಸ್ತೆ ಫ್ರೆಂಡ್ಸ್ ಹರೀಶ್ ಫುಡ್ ಬಾಕ್ಸ್ ಕುಮರ ಚಾನೆಲ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇದನ್ನ ನಾನು ನಿಮಗೆ ಪನ್ನೀರ್ ಮಸಾಲಾ ಅಥವಾ ಪನ್ನೀರ್ ಕರಿ ಮಾಡುವಂತ ವಿಧಾನವನ್ನ ತೋರಿಸ್ತಾ ಇದ್ದೀನಿ ಸಿಂಪಲ್ ಇಂಗ್ರೆಡಿಯೆಂಟ್ಸ್ ಟೇಸ್ಟಿ ರೆಸಿಪಿ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಪನ್ನೀರ್ ಮಸಾಲಾ ಅಥವಾ ಪನ್ನೀರ್ ಕರಿಯನ್ನ ಮಾಡಲಿಕ್ಕೆ ಏನೇನು ಇಂಗ್ರೆಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಇದ್ದೀನಿ ಮೊದಲಿಗೆ ನಾನು ರೆಡಿಮೇಡ್ ಪನ್ನೀರನ್ನ ತಗೊಂಡಿದ್ದೇನೆ ನಂದಿನಿ ಪನ್ನೀರ್ ಫ್ರೆಂಡ್ಸ್ ಇದು ಒಂದು ಪ್ಯಾಕೆಟ್ ತಗೊಂಡಿದ್ದೇನೆ ನಂತರ ಮೆಲ್ಟೆಡ್ ಆದಂತಹ ಬೆಣ್ಣೆಯನ್ನು 9 ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ ಪಲಾವ್ ಎಲೆ ಮೆಂತ್ಯ ಲವಂಗ ಚಕ್ಕೆ ಖಾರದ ಪುಡಿ ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಬೌಲಷ್ಟು ಈರುಳ್ಳಿ ಪೆಪ್ಪರ್ ಪೌಡರ್ ಕೋರಿಯಾಂಡರ್ ಉಪ್ಪು ಹಳದಿ ಹಾಗೂ ಟೊಮೆಟೊ ಹಾಗೂ ನೆನೆಸಿದಂತಹ ಗೋಡಂಬಿ ನಂತರ ಒಂದು ಪಾನನ್ನ ಬಿಸಿಟ್ಟಿದ್ದೇನೆ ಪಾನ್ ಬಿಸಿಯಾದ ನಂತರ ಮೆಲ್ಟ್ ಆಗಿರುವಂತ ಬೆಣ್ಣೆಯನ್ನು 4 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೇನೆ ನಂತರ ಒಂದು ಬೌಲ್ ಅಷ್ಟು ಆನಿಯನ್ ಅಂದ್ರೆ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಈರುಳ್ಳಿ ಫ್ರೈ ಆದ ನಂತರ ನಾನು ಟೊಮೆಟೊವನ್ನು ಆಡ್ ಮಾಡ್ತಾ ಇದ್ದೇನೆ ಟೊಮೆಟೊ ಮತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ಮೇಲೆ ನಾವು ಮಸಾಲವನ್ನು ರುಬ್ಲಿಕ್ಕೆ ಹಾಕಬೇಕಾಗುತ್ತೆ ಮಿಕ್ಸಿ ಜಾರನ್ನ ತಗೊಂಡು ಫ್ರೈ ಆಗಿರುವಂತ ಟೊಮೆಟೊ ಮತ್ತು ಈರುಳ್ಳಿಯನ್ನು ಮಿಕ್ಸಿ ಜಾರಲ್ಲಿ ಹಾಕೊಳ್ಳಿ ಫ್ರೆಂಡ್ಸ್ ಆದಷ್ಟು ಕೂಲ್ ಆದ ನಂತರ ನೀವು ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ಇದೇ ಮಸಾಲಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೇನೆ ನೆನೆಸಿದಂತಹ ಗೋಡಂಬಿ ಫ್ರೆಂಡ್ಸ್ ನೀವು ಬೇಕಂದಲ್ಲಿ ಗೋಡಂಬಿಯನ್ನು ಹೆಚ್ಚು ಕೂಡ ಹಾಕಬಹುದು ನಂತರ ಒಂದು ಪಾನಿಗೆ ಚಕ್ಕೆ ಲವಂಗ ಹಾಗೂ ಸ್ಟಾರ್ ಹೂವ ಅಥವಾ ಅನಾನಸ್ ಹೂವನ್ನು ಫ್ರೈ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ನಲ್ಲಿ ಎಣ್ಣೆಯನ್ನು ಬಳಸ್ತಾ ಇಲ್ಲ ಹಾಗೆ ಡ್ರೈ ಆಗಿ ಫ್ರೈ ಮಾಡ್ತಾ ಇದ್ದೇನೆ ಇದು ಮಸಾಲೆ ರುಬ್ಲಿಕ್ಕೆ ಹಾಕೋಬೇಕಾಗುತ್ತೆ ಸೊ ಹಾಗಾಗಿ 1-2 ಮಿನಿಟ್ಸ್ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ ನಂತರ ನಾನು ಮಸಾಲೆಯನ್ನು ರುಬ್ಲಿಕ್ಕೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಮಸಾಲೆಯನ್ನು ರುಬ್ಲಿಕ್ಕೆ ನಾನು ನೀರನ್ನು ಬಳಸ್ತಾ ಇಲ್ಲ ಹಾಗೆಯೇ ಪೇಸ್ಟ್ ಮಾಡ್ಕೊಳ್ಳಿ ಇದು ಪೇಸ್ಟ್ ಆಗುವಷ್ಟೊತ್ತಿಗೆ ನಾವು ಒಂದು ಪಾನ್ ಬಿಸಿ ಇಟ್ಟು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆಯನ್ನು ಹಾಕಿ ಅದೇ ಬೆಣ್ಣೆಗೆ ಪಲಾವ್ ಎಲೆ ಹಾಕಿ ಒಮ್ಮೆ ಫ್ರೈ ಮಾಡ್ಕೊಳ್ಳಿ ನಂತರ ಚಕ್ಕೆ ಲವಂಗ ಹಾಗೂ ಸ್ಟಾರ್ ಹೂವನ್ನು ಹಾಕಿ 2 ಮಿನಿಟ್ಸ್ ಈ ರೀತಿ ಫ್ರೈ ಮಾಡ್ಕೊಳ್ಳಿ 1 ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಅಂದರೆ ಅರಿಶಿಣದ ಪುಡಿ ಹಾಗೂ 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹೆಚ್ಚು ಖಾರ ಇದ್ದಲ್ಲಿ 1.5 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ 1 ಮಿನಿಟ್ಸ್ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಪನ್ನೀರ್ ಮಸಾಲ ಅಥವಾ ಪನ್ನೀರ್ ಕರಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ತುಂಬ ಕಲರ್ಫುಲ್ ಆಗಿರುತ್ತೆ ನಂತರ ನಾನು ರುಬ್ಬಿದಂತಹ ಮಸಾಲವನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಆ್ಯಡ್ ಆದ ನಂತರ ಮಿಕ್ಸಿ ಆದಂತಹ ಮಸಾಲ ಮತ್ತು ಖಾರದ ಪುಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ನಾವು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ನಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಈ ರೀತಿ ತಿಕ್ ಪೇಸ್ಟ್ ಆಗಿದೆ ಈ ಪೇಸ್ಟಿಗೆ ನಾನು ಕಟ್ ಮಾಡಿರುವಂತಹ ಚಿಕ್ಕದಾಗಿ ನಾನು ಪನ್ನೀರನ್ನು ಕಟ್ ಮಾಡಿದ್ದೇನೆ ಪನ್ನೀರನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಪನ್ನೀರ್ ಆ್ಯಡ್ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿಕೊಂಡ ನಂತರ 1-2 ಮಿನಿಟ್ಸು ಹಾಗೆ ಬಿಡಿ ಇದರಿಂದ ಪನ್ನೀರಿಗೆ ರುಬ್ಬಿದಂತಹ ಮಸಾಲ ಖಾರ ಮತ್ತು ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ನಂತರ ನಾವು ರುಬ್ಬಿದ ಮಸಾಲೆಗೆ ಸ್ವಲ್ಪ ನೀರನ್ನು ಹಾಕಿ ಆ್ಯಡ್ ಮಾಡ್ಕೊಳ್ಳಿ ತುಂಬ ನೀರು ಬೇಡ ಸ್ವಲ್ಪ ಗಟ್ಟಿಯಾಗಿ ಇರಲಿ ರೋಟಿಗೆ ಚಪಾತಿಗೆ ತಿನ್ನಲಿಕ್ಕೆ ಬೇಕಾಗುವಷ್ಟು ಗಟ್ಟಿಯಾಗಿರಲಿ ಫ್ರೆಂಡ್ಸ್ ನೀವೇನಾದರೂ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಬರೆಯಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಂತರ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಉಪ್ಪಾಕಿದ ನಂತರ ಒಮ್ಮೆ ಮಿಕ್ಸ್ ಮಾಡಿ ನಂತರ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಂಡಂತಹ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ತಾ ಇದ್ದೇನೆ. 1 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನಂತರ ಕಸ್ತೂರಿ ಮೆಂತೆ ಹಾಕೋದ್ರಿಂದ ಪನ್ನೀರ್ ಮಸಾಲ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಅರೋಮಾ ಕೂಡ ತುಂಬ ಚೆನ್ನಾಗಿರುತ್ತೆ. ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ. ಮಿಶ್ರಣವಾದ ಮೇಲೆ ಒಂದು ಹಿಡ್ಡನ್ನು ಕ್ಲೋಸ್ ಮಾಡಿ ಒಂದು 10 minutes ನೀವು ಬಾಯ್ಲ್ ಮಾಡ್ಕೋಬೇಕಾಗುತ್ತೆ, ಅಂದರೆ ಕುಕ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆಗಿದೆ, ಒಂದು ಹಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೇನೆ. 10 minutes ನಂತರ ಪನ್ನೀರ್ ಮಸಾಲ ರೆಡಿಯಾಗಿದೆ. ನಾನು ಎಂಡಲ್ಲಿ ಫ್ರೆಶ್ ಕ್ರೀಮನ್ನು ಬಳಸ್ತಾ ಇದ್ದೇನೆ. 2 ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಅಂದರೆ ಹಾಲಿನ ಕೆನೆಯನ್ನು ತಗೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಬೀಟಾದ ನಂತರ ನಾವು ಎಂಡಲ್ಲಿ ಆ್ಯಡ್ ಮಾಡಬೇಕು. ಫ್ರೆಶ್ ಕ್ರೀಮನ್ನು ಆ್ಯಡ್ ಮಾಡಿದ ಮೇಲೆ 2 minutes ಬಾಯ್ಲಾಗಕ್ಕೆ ಬಿಡಿ. ನಂತರ ಸ್ಟವ್ ಆಫ್ ಮಾಡಿ. ಫ್ರೆಂಡ್ಸ್, ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈಗ ಪನ್ನೀರ್ ಮಸಾಲ ಅಥವಾ ಪನ್ನೀರ್ ಕರಿ ರೋಟಿಯೊಂದಿಗೆ ಹಾಗೂ ಕೆಂಪು ಚಟ್ನಿಯೊಂದಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೇನೆ. ಫ್ರೆಂಡ್ಸ್, ಈಗ ರೆಡಿ ಟು ಸರ್ವ್ ಪನ್ನೀರ್ ಮಸಾಲ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲಾದಂತಹ ಹರೀಶ್ KS Foodbox Komala ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.